ಹೆಸರು ಕೆಜಿಎಫ್ ಗಣಿಯಲ್ಲಿ ದೊರೆತಂತ ಬಹುಪಾಲು ಚಿನ್ನ ಕಾಂಗ್ರೆಸ್ಗೆ ಪ್ರಧಾನಿ ಮನೆ ಸೇರಿದೆ ಅನ್ನೋ ಒಂದು ವಿಚಾರ ಗಂಭೀರ ಆರೋಪನ ಕಾಂಗ್ರೆಸ್ ಮೇಲೆ ಮಾಡುತ್ತಿರುವಂತದ್ದು ಕಾಂಗ್ರೆಸ್ ಸರ್ಕಾರದ ಗಣಿ ಸಚಿವ ರಾಜ್ಯದ ಸಿಎಂ ಗೂ ಚಿನ್ನ ಸಂತಾಯವಾಗಿದೆ ಕೋಲಾರದಲ್ಲಿ ಬಿಜೆಪಿ ಸಂಸದ ಎಸ್ ಮುನಿಸ್ವಾಮಿ ಅವರು ಗಂಭೀರ ಆರೋಪವನ್ನು ಮಾಡುತ್ತಿದ್ದಾರೆ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಎಂಪಿ ಅಧಿಕಾರಿಗಳಿಗೂ ಚಿನ್ನದಲ್ಲಿ ಶೇರ್ ಸಿಕ್ಕಿದೆ ಗಣಿ ಕಾರ್ಖಾನೆಯ ನಿವೃತ್ತ ಕಾರ್ಮಿಕರು ಈ ವಿಚಾರ ನನಗೆ ಹೇಳಿದ್ದಾರೆ ಕೋಲಾರದಲ್ಲಿ ಬಿಜೆಪಿ ಸಂಸದ ಎಸ್ ಮುನಿಸ್ವಾಮಿ ಅವರು ಗಂಭೀರವಾದ ಆರೋಪವನ್ನು ಮಾಡುತ್ತಿದ್ದಾರೆ ಕೆಜಿಎಫ್ ಗಣಿಯಲ್ಲಿ ದೊರೆತಂತ ಬಹುಪಾಲು ಚಿನ್ನ ಕಾಂಗ್ರೆಸ್ ಪ್ರಧಾನಿ ಮನೆ ಸೇರುತ್ತೆ ಸೇರಿದೆ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಯಾರ್ಯಾರು ಅಲ್ಲಿ ವರ್ಕರ್ಸ್ ಇದ್ರು ಅವರನ್ನ ಮತ್ತೆ ಯಾರ್ಯಾರು ಅಲ್ಲಿ ಕಳ್ಳರು ಇದ್ರು ಎಲ್ಲಿ ಗೋಲ್ಡ್ ಸಿಕ್ತೈತಿ ಯಾವ ತರ ಸಿಕ್ತೈತಿ ನನಗೂ ಅದ್ರ ಬಗ್ಗೆ ಮಾಹಿತಿ ಬೇಕಲ್ಲ ಇಲಾಖೆಗಳು ಪೊಲೀಸ್ ಇಲಾಖೆಗಳು ಅವ್ರನ್ನ ಕರೆಸಿ ನೀವು ಯಾವ ತರ ಏನ್ ಮಾಡ್ತಾ ಇದ್ರಿ ಆ ವರ್ಕರ್ಸ್ ನೀವು ಯಾವ ತರ ಗೋಲ್ಡ್ ತೆಗಿತಾ ಇದ್ರಿ ಏನಿ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನ ಕೇಳ್ಕೊಂಡು ನಿಮ್ಗೆಲ್ಲ ಆಶ್ಚರ್ಯ ಆಗುತ್ತೆ ಅವ್ರು ಹೇಳ್ತಾರೆ ವರ್ಕರ್ಸ್ 75 ರಿಂದ 80 ವರ್ಷ ವಯಸ್ಸವ್ರಿಗೆ ನಾವು ಎಲ್ಲ ಕಡೆನೂ ನಾವು ಏನ್ ಕೆಲಸ ಮಾಡ್ತಾ ಇದ್ರಿ ಆ ಕೆಲಸ ಮಾಡ್ತಾ ಇದ್ದಂಗ ನಾವು ಕಷ್ಟಪಟ್ಟು ನಾವು ಗಣಿಗಾರಿಕೆ ಮಾಡಿ ಅಲ್ಲಿಂದ ಗೋಲ್ಡ್ ತೆಗೆದ್ತಾರೆ 20 ಮೂಟೆ 30 ಮೂಟೆ 40 ಮೂಟೆ ಗೋಲ್ಡ್ ಅನ್ನ ತೆಗೆದುಕೊಟ್ಟಾಗ ಬೆಳಗ್ಗೆ ಅವ್ರು ಹೇಳ್ತಾ ಇದ್ರು ಅಧಿಕಾರಿಗಳು ಇಲ್ಲಿ ಗೋಲ್ಡ್ ಏನು ಸಿಕ್ಕೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ನಮಗೆ ತುಂಬಾನೇ ನಿರಾಶೆ ಆಗ್ತಾ ಇತ್ತು ನಮಗೆ ನಮ್ಮಲ್ಲಿ ಅವತ್ತಿದ್ದಂತ ಸರ್ಕಾರಗಳು ಕೇಂದ್ರದಲ್ಲಿ ಇದ್ದಂತ ಆಗಿನ ಕಾಂಗ್ರೆಸ್ ಪ್ರಧಾನಮಂತ್ರಿಯಿಂದ ಹಿಡಿದು ಗೋಲ್ಡ್ ಮೈನಿಂಗ್ ಮಿನಿಸ್ಟರ್ ಇಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಈ ರಾಜ್ಯದಲ್ಲಿ ಇದ್ದಂತ ಮುಖ್ಯಮಂತ್ರಿಗಳಿಂದ ಹಿಡಿದು ಇಲ್ಲಿದ್ದಂತ ಎಂಪಿಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಶೇರ್ ಹೋಗ್ತಾ ಇತ್ತು ನಮ್ಗೆ 100 ಗ್ರಾಮ್ ಸಿಕ್ಕಿದ್ರೆ ಅದನ್ನ ನೋಡ್ತಾ ಇದ್ದೀವಿ ಹೊರಗಡೆ 5 ರಿಂದ 10 ಗ್ರಾಮ್ ಅಂತ ಹೇಳಿದ್ವಿ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ